ಹಲೋ ಫ್ರೆಂಡ್ಸ್, ಇವತ್ತಿನ ಕಮೆಂಟ್ ಬಂದ್ಬಿಟ್ಟು ಬ್ರೋ ಪುನೀತ್ ರಾಜ್ಕುಮಾರ್ ಅವ್ರು ಸಮಾಧಿ ತೋರಿಸಿ ಬ್ರೋ ಅಂತ ಅಂದ್ಬಿಟ್ಟು ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ಸೊ ನಾನು ಫೈನಲ್ ಆಗಿ ಆ ಜಾಗಕ್ಕೆ ಬಂದಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇದು ಈ ಲೊಕೇಶನ್ ಬಂದ್ಬಿಟ್ಟು ಕಂಠೀರವ ನಗರ ನಂದಿನಿ ಲೇಔಟ್ ಹತ್ರ ಲೊಕೇಟ್ ಆಗಿದೆ. ಮತ್ತೆ ಬೆಳಗಿನ ಜಾವ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಓಪನ್ ಅಲ್ಲಿ ಇರುತ್ತೆ. ಸೊ ಯಾರೆಲ್ಲ ವಿಸಿಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರೋ ಸೊ ಬಂದು ವಿಸಿಟ್ ಮಾಡಿ. ಸೊ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಂಟ್ರೆನ್ಸ್ ಬಂದು ಹಿಂಗಿರುತ್ತೆ ಫ್ರೆಂಡ್ಸ್. ಈ ಜಾಗ ಬಂದ್ಬಿಟ್ಟು ಕಂಠೀರವ ಸ್ಟುಡಿಯೋ ಪಕ್ಕದಲ್ಲೇ ಇರೋದು. ಈ ರೋಡಿನ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರೋಡ್ ಅಂತ ಚೇಂಜ್ ಆಗಿದೆ. ಸೊ ಎಂಟ್ರೆನ್ಸ್ ಒಳಗಡೆ ಬಂದರೆ ಯೂಟರ್ನ್ ಥರ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ಯೂಟರ್ನ್ ಥರ ನಡ್ಕೊಂಡು ಹೋದರೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಸಮಾಧಿ ಇದೆ. ಸೊ ಆ ಜಾಗಕ್ಕೆ ಎಂಟ್ರಿ ಕೊಟ್ಟಿದ ತಕ್ಷಣ ನನಗಂತೂ ಆಟೋಮೆಟಿಕ್ ಗೂಸ್ ಬಂಪ್ಸ್ ಬಂದ್ಬಿಡ್ತು ಫ್ರೆಂಡ್ಸ್. ಒಂಥರ ವೈಬ್ರೇಷನ್ ಬಂದ್ಬಿಡ್ತು. ಸೊ ನನಗನ್ಸಿತ್ತು ಏನಂತಂದರೆ, ಎಷ್ಟು ಕೋಟಿ ಕೊಟ್ಟರು, ಎಷ್ಟು ದೇವ್ರನ್ನ ಬೇಡಿದ್ರು, ಪುನೀತ್ ರಾಜ್ಕುಮಾರ್ ಅವ್ರ ಥರ ಇನ್ನೊಬ್ಬರು ಸಿಗಲ್ಲ ಬರಲ್ಲ ಫ್ರೆಂಡ್ಸ್, ನನಗೆ ಗೊತ್ತಿರಂಗೆ. ಸೊ ಅವ್ರ ನಗು ನೋಡ್ತಾ ಇದ್ರೆ ಆ ನಗುವಲ್ಲಿರೋ ತೇಜಸ್ಸು, ಆ ನಗುವಲ್ಲಿರೋ ಗತ್ತು, ಆ ನಗುವಲ್ಲಿರೋ ಸಂತೋಷ ಬೇರೆ ಯಾರಿಗೂ ಬರಲ್ಲ ಫ್ರೆಂಡ್ಸ್. ಸೊ ನಾನಂತೂ ತುಂಬ ಮಿಸ್ ಮಾಡ್ತಿದ್ದೀನಿ ಪುನೀತ್ ರಾಜ್ಕುಮಾರ್ ಸರ್ ಅವ್ರನ್ನ. ಸೊ ಅಲ್ಲಿಂದ ನಾವು ಹಂಗೆ ಸ್ವಲ್ಪ ಮುಂದ್ಗಡೆ ಬಂದರೆ ನೆಕ್ಸ್ಟು ನಮಗೆ ಸಿಗುವಂಥ ಜಾಗ ಯಾವುದಂತ ಅಂದರೆ ಪಾರ್ವತಮ್ಮ ಅವರ ಸಮಾಧಿ ಸಿಗುತ್ತೆ, ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಅಮ್ಮ ಅವರ ಸಮಾಧಿ ಸಿಗುತ್ತೆ. ಸೊ ಅಲ್ಲಿಂದ ಹಂಗೆ ಮುಂದ್ಗಡೆ ಹೋದರೆ ನೆಕ್ಸ್ಟು ನಮಗೆ ಸಿಗುವಂಥ ಜಾಗ ಯಾವುದಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಸಿಗುತ್ತೆ. ಸೊ ಆ ಜಾಗದಲ್ಲಿ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಮತ್ತು ಪಾರ್ವತಮ್ಮ ಅವ್ರದ್ದು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಮಾಧಿ ಒಂದೇ ಜಾಗದಲ್ಲಿದೆ. ಸೊ ನೀವು ಯಾರೆಲ್ಲ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ದಯವಿಟ್ಟು ಈ ಜಾಗನ ವಿಸಿಟ್ ಮಾಡಿ. ಈ ಜಾಗ ಲೊಕೇಶನ್ ಬಂದ್ಬಿಟ್ಟು ಕಂಠೀರವ ಸ್ಟುಡಿಯೋ ಪಕ್ಕದಲ್ಲೇ ಇರೋದು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮೇನ್ ರೋಡ್ ಅಂತ. ಸೊ ಯಾರೆಲ್ಲ ವಿಸಿಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ವಿಸಿಟ್ ಮಾಡಿ. ಮತ್ತು ರಾಜ್ಕುಮಾರ್ ಅವ್ರ ಸಮಾಧಿ ನೋಡಾದಮೇಲೆ ಅಕ್ಕಪಕ್ಕ ಗೋಡೆದಲ್ಲಿ ಬಂದ್ಬಿಟ್ಟು ರಾಜ್ಕುಮಾರ್ ಅವರು ಫಸ್ಟ್ ಫಿಲಮಿಂದ ಲಾಸ್ಟ್ ಫಿಲಮ್ವರೆಗೂ ಎಲ್ಲ ಫೋಟೋನ, ಅಂದರೆ ಎಲ್ಲ ಚಿತ್ರಗಳನ್ನ ಹಾಕಿದ್ದಾರೆ. ಸೊ ಅದನ್ನು ನೀವು ನೋಡ್ಕೊಂಬರ್ಬೋದು ಫ್ರೆಂಡ್ಸ್. ಸೊ ಇದೆಲ್ಲ ನೋಡಾದಮೇಲೆ ನಿಮಗೇನಾದರೂ ಬೇಜಾರಾಗ್ತಿದೆ ಅಂದರೆ ಚಿಕ್ಕದಾಗಿ ಪಾರ್ಕ್ ಇದೆ. ಸೊ ಅಲ್ಲಿ ನಾವು ಕುತ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿನೇ ತೊಗೊಬೋದು. ಸೊ ಅಲ್ಲಿಂದ ಆಚೆಗಡೆ ಬಂದಾದಮೇಲೆ ಇನ್ನೊಂದು ಜಾಗನೂ ಇದೆ. ಆ ಜಾಗ ಹೆಸರು ಬಂದ್ಬಿಟ್ಟು ಕಂಠೀರವ ಸ್ಟುಡಿಯೋ ಅಂತ ಫ್ರೆಂಡ್ಸ್. ಆ ಸ್ಟುಡಿಯೋದಲ್ಲಿ ಇನ್ನೊಬ್ಬರ ಸಮಾಧಿನೂ ಇದೆ. ಅದು ಯಾರ್ದಂತ ಅಂದರೆ ನಮ್ಮ ಅಂಬರೀಷ್ ಸರ್ ಅವರ ಸಮಾಧಿ ಇದೆ. ಸೊ ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಸರ್ ಅವ್ರ ಸಮಾಧಿನೂ ಇದೆ. ಸೊ ನೀವು ಈ ಜಾಗನ ವಿಸಿಟ್ ಮಾಡಿ ಫ್ರೆಂಡ್ಸ್, ಪಕ್ಕದಲ್ಲೇ ಇರೋದು, ಈ ಜಾಗನೂ ವಿಸಿಟ್ ಮಾಡ್ಬೋದು. ಸೊ ಮತ್ತು ಈ ಜಾಗಕ್ಕೆ ಯಾವುದೇ ಥರ ಎಂಟ್ರಿ ಫೀಸ್ ಇಲ್ಲ ಫ್ರೆಂಡ್ಸ್, ಅಂದರೆ ಯಾವುದೇ ಥರ ಅಮೌಂಟ್ನ ನಾವು ಕಟ್ಟಂಗಿಲ್ಲ. ನಾವು ಫ್ರೀಯಾಗಿ ಎರಡೂ ಜಾಗನ ನೋಡ್ಬೋದು. ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಸಮಾಧಿ ಹತ್ರದಿಂದ ಅಂಬರೀಷ್ ಸರ್ ಅವರ ಸಮಾಧಿಗೆ ಎಷ್ಟು ದೂರ ಆಗುತ್ತೆ ಅಂತಂದರೆ ತುಂಬ ದೂರ ಇಲ್ಲ, ನನಗೆ ಗೊತ್ತಿರೋಂಗೆ ಪಕ್ಕ ಪಕ್ಕ ಕಾಂಪೌಂಡೇ. ಸೊ 100 ಮೀಟ್ರ್ ಆಗ್ಬೋದು ಅಷ್ಟೇ, ತುಂಬ ದೂರ ಇಲ್ಲ. ಈ ಜಾಗನೂ ಬಂದು ನೀವು ನೋಡ್ಬೋದು. ನನ್ನ ಕೈಯಲ್ಲಿ ಎಷ್ಟು ಪ್ಲೇಸ್ನ ತೋರ್ಸೋಕ್ಕಾಗುತ್ತೋ ಅಷ್ಟು ಪ್ಲೇಸ್ನ ತೋರಿಸಿದ್ದೀನಿ. ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.